ಹಾಯ್ ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್. ಸೊ ಇವತ್ತು ನಮ್ಮ ಆನಿವರ್ಸರಿ, ಫೈನಲಿ ಮಾಡ್ಕೊಡ್ತೀವಿ 6th year ಆನಿವರ್ಸರಿಗೆ ಸುನೀಲ್ ಕೂಡ ಇದ್ದಾರೆ. ಅದೇ ಒಂಥರ ಏನೋ ಖುಷಿ. ಇಷ್ಟು ಸಲ ಎಲ್ಲ ನಾರ್ಮಲ್ ನಾನೇ ರೆಡಿ ಆಗ್ತಿದ್ದೆ, ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಬರ್ತಿದ್ದೆ. ಬಟ್ ಈ ಸಲ ಏನೋ ಒಂಥರ ಸ್ಪೆಷಲ್ ಆಗಿದೆ ನಮ್ಮ ಆನಿವರ್ಸರಿ. ಸುನೀಲ್ ಇರೋದಕ್ಕೆ ಖುಷಿ. ಹ್ಯಾಪಿ ಆನಿವರ್ಸರಿ. ಓಕೆ, ಥ್ಯಾಂಕ್ ಯು. ಹಾಗೆ ತುಂಬ ಖುಷಿ, ನನಗೂ ಕೂಡ ತುಂಬ ಖುಷಿ. ಯಾಕಂದರೆ ತುಂಬ ದಿನದಿಂದ ಅಂದರೆ ಆನಿವರ್ಸರಿ ಅಟೆಂಡ್ ಮಾಡಬೇಕು ಮಾಡಬೇಕು ಅಂತ, ಯಾವ 6 ವರ್ಷ ಈ ವರ್ಷದ ಆನಿವರ್ಸರಿನ ಏನಾದರೂ ಸ್ಪೆಷಲ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳ್ಬೋದು. ತುಂಬ ದಿನ ಬಹು ನಿರೀಕ್ಷೆ ದಿನ ಕಾಯ್ತಿದ್ದೆ, ಒಂದು ದಿನ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆ ದಿನ ಬಂದಿದೆ, ಆ ದಿನ ನಾವು ಫುಲ್ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ವಿ. ಸೊ ನೋಡೋಣ ಹೇಗಾಗುತ್ತೆ ನಮ್ಮ ಆನಿವರ್ಸರಿ ಅಂತ. ಆನಿವರ್ಸರಿ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀಯಾ? ನಾನಾ? ಹೇಳಲ್ಲ, ಕರ್ಕೊಂಡು ಹೋಗ್ತೀನಿ ಬನ್ನಿ. ಇಲ್ಲಿ ಬುಜ್ಜಿರೋ ತೋರಿಸ್ಬಿಡಿ. ಬುಜ್ಜಿ ಹೆಂಗ್ ತಳ್ಳಿಬಂದು ನೋಡಿ, ಚೇಷ್ಟೆ ಮಾಡ್ತಿದ್ದಾನೆ. ಹ್ಯಾಪಿ ಆನಿವರ್ಸರಿ ಅಂತ ಹೇಳಿ. ಹ್ಯಾಪಿ ಆನಿವರ್ಸರಿ ಹೇಳು. ಹೇಳು, ಎಷ್ಟು ಮಾಡೋ ಹೆಂಗ್ ಮಾಡ್ತೀಯ? ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ. ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ. ಎಲ್ಲಿಗಪ್ಪ ಬಂದ್ವಿ ಅಂತ ಅಂದ್ರೆ, ಒಂಟಿಕೊಪ್ಪಲಲ್ಲಿ ಮಿನಿ ತಿರುಪತಿ ಇದೆ ನಮ್ಮ ಮೈಸೂರಿನಲ್ಲೇನೆ. ಮತ್ತೆ ನಮಗೆ ಮನೆ ದೇವರು ಅಲ್ವಾ, ಹಾಗಾಗಿ ಮನೆ ದೇವರ ದರ್ಶನಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಮಿನಿ ತಿರುಪತಿಗೆ ಬಂದ್ವಿ. ಇಲ್ಲಿ ಪೂಜೆ ಸಾಮಾನೆಲ್ಲ ತಗೊಂಡ್ವಿ, ತಗೊಂಡ್ಬಿಟ್ಟು ಒಳಗಡೆ ಹೋಗಬೇಕು. ಇವತ್ತು ಶುಕ್ರವಾರ, ಮತ್ತು ಬಸವ ಜಯಂತಿ ಆಗಿರೋದ್ರಿಂದ, ಅಕ್ಷಯ ತೃತೀಯ ಇರೋದ್ರಿಂದ ಫುಲ್ ರಶ್ಶು ಸ್ವಲ್ಪ. ಮತ್ತು 11 o'clock ಕ್ಲೋಸ್ ಆಗಿಬಿಡುತ್ತೆ, ಅಭಿಷೇಕ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು. ನಾವೊಂದು ಬಂದಾಗ 10 o'clock ಆಯಿತು ಕರೆಕ್ಟಾಗಿ. ಇನ್ನು 1 hour ಟೈಮ್ ಇದೆ, ಏನಿಲ್ಲ. ಸೊ ಜನಗಳು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ ಅಂತ. ಇಲ್ಲಿ ಬಂದು ಯಾವಾಗಲೂ ರಶ್ಶೇನೆ, ನಾನು ರಶ್ ಇಲ್ದೇ ಇರೋ ದಿನನೇ ನೋಡಿಲ್ಲ, ಯಾವಾಗಲೂ ರಶ್ ಇರ್ತಾರೆ. ನಮಗೆ ಮನೆ ದೇವರಾಗಿರೋದ್ರಿಂದ ಸೇಮ್ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ದಂಗೆ ಫೀಲ್ ಆಗುತ್ತೆ ಇಲ್ಲಿ ಬಂದಾಗ. ಸೊ ಇವಾಗ ಪೂಜೆಗೆ ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ತಾ ಇದ್ವಿ. ಒಳಗಡೆ ಫೋಟೋ ವೀಡಿಯೋಸ್ ಎಲ್ಲ ಅಲೋ ಇಲ್ಲ, ಹಾಗಾಗಿ ಜಸ್ಟ್ ಅಲ್ಲೇ ಸ್ವಲ್ಪ ಮಾಡಿಕೊಂಡು ವಾಪಸ್ ಆನ್ ದಿ ವೇ ಬರಬೇಕಾದ್ರೆ ಎಳ್ನೀರನ್ನ ಕುಡಿತಾ ಇದ್ದೀವಿ. ಬಿಸಿಲಂತೂ ಹಾಗೆ ಇದೆ, ಈಗಿರೋ ಬಿಸಿಲಿಗೆ ಎಳ್ನೀರು ರೈಟು 50 rupees ಆಗಿದೆ. ಓಕೆ, ಟೆಂಪಲ್ಗೆಲ್ಲ ಹೋಗಿ ಬಂದಾಯಿತು. ಇನ್ನು ಬುಜ್ಜಿ ಮಮ್ಮಿ ಡ್ಯಾಡಿ ಅವರೆಲ್ಲರೂ ಮದುವೆ ಇದೆ, ಒಂದು ಗೃಹ ಪ್ರವೇಶ ಇದೆ, ಅಲ್ಲಿಗೆ ಹೋದರು. ಈಗ ನಮ್ಮ ಆನಿವರ್ಸರಿ ಸ್ಪೆಷಲ್, ನಾನು ಸುನೀಲ್ ಇಬ್ಬರು ಎಲ್ಲ ಹೋಗ್ತಾ ಇದ್ದೀವಿ ಬನ್ನಿ. ಎಲ್ಲಿಗೆ ಅಂತ ವೆಯ್ಟ್ ಮಾಡ್ತಾರೆ. ಬಹು ದಿನದ ನಿರೀಕ್ಷೆ ಅಂತ ಹೇಳ್ಬೋದು. ಶೈಲು ಮಡಿಕೇರಿಗೆ ಹೋಗ್ರಿ ಹೋಗ್ರಿ ಅಂತ ಹೇಳ್ತಾ ಇದ್ದ ಔಟಿಂಗ್ಗೆ, ಆನಿವರ್ಸರಿ ದಿನ ಕರ್ಕೊಂಡು ಹೋಗೋಣ ಅನ್ಕೊಂಡೆ. ಸೊ ನೋಡೋಣ, ಮಡಿಕೇರಿ ಕರ್ಕೊಂಡು ಹೋಗ್ತೀನಿ, ಹೇಗಿರುತ್ತೆ ಅಂತ ಕೇಳೋಣ. ನಾವಿವಾಗ ಬಂದಿರೋ ರೆಸಾರ್ಟ್ ನೇಮ್ ಬ್ಲೂ ಲಗೂನ್ ಇನ್ ಅಂತ, ತುಂಬಾ ಚೆನ್ನಾಗಿದೆ. ಎಸ್, ಫೈನಲಿ ನಮ್ಮ ಲೊಕೇಶನ್ನ ರೀಚ್ ಆಗಿದ್ದೀವಿ. ನಮ್ಮ ರೂಮ್ ತೋರಿಸ್ತೀನಿ ನಾನು ಆಮೇಲೆ. ಇವಾಗ ಫಸ್ಟು ಲಂಚಿಗೆ ಹೋಗಬೇಕು. ಲಂಚಿಂದೆಲ್ಲ ಬಂದು ನಾನು ವೀಡಿಯೋಸ್ನ ಮಾಡ್ತೀನಿ, ತೋರಿಸ್ತೀನಿ ರೂಮ್ನ ಹೆಂಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಕಂಪ್ಲೀಟ್ ಇದು ಚಿಕ್ಕಮಗಳೂರು ವೆದರ್ ಥರನೇ ಇದೆ. ಸಾರಿ, ಚಿಕ್ಕಮಗಳೂರು ಅಂತೀನಿ, ಮಡಿಕೇರಿ ಥರನೇ ಇದೆ. ಯಾಕಂದರೆ ಕಂಪ್ಲೀಟಾಗಿ ಈ ರೆಸಾರ್ಟ್ ತುಂಬ ಕಾಫಿ ಎಸ್ಟೇಟ್ಸ್ ಇದೆ, ಆ್ಯಂಡ್ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ರೂಮ್ಸ್ಗಳಿದೆ. ಪ್ಲೇಯಿಂಗ್ ಅಂತ ಅಂದ್ಬಿಟ್ಟು ಐ ಥಿಂಕ್ 15 to 20 ಗೇಮ್ಸ್ ಇದೆ ಅಂತ ಹೇಳ್ತಾ ಇದ್ರು. ನೋಡೋಣ, ಎಲ್ಲ ಕವರ್ ಮಾಡ್ತೀನಿ. ಇವಾಗ ಹೋಗೋಣ ಲಂಚ್ಗೆ, ಲೆಟ್ಸ್ ಗೋ. ಆ್ಯಂಡ್ ಪಕ್ಷಿಗಳ ಸೌಂಡ್ನ ಕೂಡ ನೀವು ಕೇಳಿಸ್ಕೊತಾ ಇರ್ಬೋದು ಇಲ್ಲಿ. ವಾವ್, ಇನ್ನೂ ಕನ್ಸ್ಟ್ರಕ್ಷನ್ಸ್ ಕೂಡ ನಡೀತಾ ಇದೆ, ಎಕ್ಸ್ಟ್ರಾ ರೂಮ್ಸ್ ಅದು ಇದು ಅಂದ್ಕೊಂಡೆಲ್ಲ. ಸೊ ಬನ್ನಿ, ಇವಾಗ ಲಂಚಿಗೆ ಹೋಗೋಣ. ಹೊರಗಡೆಯಿಂದ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಏನ್ ಬೇಕದ ನಾಟ ಲೈಟ್ ಆಗ ಎಂತ ಇದು ಮಿಕ್ಸ್ ವೆಜ್ ದಾಲ್ ರೈಸ್ ಜೀರಾ ರೈಸ್ ಮತ್ತೆ ಮೊಸರನ್ನ ರೈಸ್ ರಸಂ ಪಪ್ಪಡ್ ಎಂತ ಇದು ಚಿಕನ್
ಫಿಶ್, ದಿಸ್ ಮಟನ್ ಬಿರಿಯಾನಿ ಅಂತ ರೈತ ಅನ್ನೋದು. ಐ ಲೈಕ್ ಫಿಶ್ ಕಬಾಬ್. ಮನೆಗೆ ಬಂದ ಅನ್ಸುತ್ತೆ ಅನ್ನೋದಕ್ಕೆ ಹಿಂಗೆ ಅರ್ಥ. ರೈತ ಬೇಕಾ ಬೇಡ ತಗೊಂಡು ಸ್ವಲ್ಪ ಮಾಸ್ ಚೆನ್ನಾಗಿರುತ್ತಲ್ಲ, ಕೂಲಾಗಿರುತ್ತೆ. ಸೋ ಸ್ಪೆಷಲ್ ಡಿಶ್ ಫಾರ್ ಶೈಲು. ಸೊ ಎಸ್, ಇದು ನಮ್ಮ ಮೆನು. ಸುನೀಲ್ಗೆ ಏನು ಬೇಕು ಅದನ್ನು ಅವ್ರು ಹಾಕ್ಕೊಂಡಿದ್ದಾರೆ, ನನಗೇನು ಬೇಕು ಅಷ್ಟು. ನಾನು ಎಲ್ಲಿ ಫಿಶ್ ಕಬಾಬ್ ಬೇಡವಾ ನಿಮಗೆ? ಓ ಇಲ್ಲೇ ಇದೆ. ಓಕೆ, ಅಲ್ಲಿ ಚಿಕನ್ ಗ್ರೇವಿನೂ ಇತ್ತು. ಸೊ ಬೊಫೆ ಸಿಸ್ಟಮ್ ಇರೋದ್ರಿಂದ ಎಷ್ಟು ಬೇಕಾರೆ ಹಾಕ್ಕೊಳ್ಬೋದು, ಎಷ್ಟು ಬೇಕಾದ್ರೆ ತಿನ್ಬೋದು. ಎಷ್ಟು ತಿಂತೀರಾ ನೋಡಿ. ಹ್ಞೂ, ಸುನೀಲ್ ಫೇವ್ರೇಟ್ ಎಲ್ಲ ಚೆನ್ನಾಗಿದೆ ಟೇಸ್ಟು. ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ. ಓಕೆ, ಊಟ ಮಾಡಿ ಫಸ್ಟು, ಸಿಗೋಣ. ಆನಿವರ್ಸರಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಿದ್ದಾಳೆ ನನ್ನ ಮುದ್ದು ಶೈಲು. ಹೇಗಿದೆಯಾ ಮತ್ತೆ ನಿಮ್ಮ ಮಡಿಕೇರಿ? ಮಡಿಕೇರಿ ಊಟ ಅಂತಲೇ ಹೇಳೋಕ್ಕಾಗಲ್ಲ, ಮೈಸೂರು ಊಟ ಬಟ್ ಮಡಿಕೇರಿ ಥರ ಫೀಲಿಂಗ್ ಕೊಡ್ತೀವಿ. ಸೊ ಆಲ್ಸೋ ನೈಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆಲ್ಲ ಮನೆ ಊಟ ಥರನೇ, ಮತ್ತು ಜೊತೆಗೆ ಕೂಡ ವೆರೈಟಿ ವೆರೈಟಿ ಫುಡ್ಡು. ಆನಿವರ್ಸರಿ ಅಲ್ಲೋಗಿದ್ರೆ ಅಕಸ್ಮಾತ್ ಎಲ್ಲ ಅಡುಗೆ ಮಾಡಬೇಕು, ಇದು ಮಾಡಬೇಕು ಅಂತ ಇದು ಮಾಡ್ತಿದ್ಲು. ಬಟ್ ಈಗ ಅದಕ್ಕೆ ರೆಸಲ್ಟ್ ಕರ್ಕೊಂಬಿಟ್ಟಿದ್ದೀನಿ, ಎಂಜಾಯ್ ಮಾಡಲಿ ಅಂತ. ಗೇಮ್ಸು, ಎನಿಥಿಂಗ್ಸ್ ಊಟ ಎಷ್ಟು ಬೇಕು, ಅನ್ಲಿಮಿಟೆಡ್ ಫುಡ್ಸ್. ತಿನ್ನೋದು ತಿನ್ನೋದು, ಬಟ್ ಆದರೂ ಎಲ್ಲ ಥರ ವೆರೈಟಿ. ಎಷ್ಟು ವೆರೈಟಿ ಮನೇಲಿ ಮಾಡಿದೆ ಅಂದರೆ ಹೋಟ್ಲಿ ಇದು ಮಾಡ್ತೀವಿ, ಎಷ್ಟು ದುಡ್ಡು ಖರ್ಚು ಆಗ್ತಿದ್ದಲ್ಲ. ಆದರೂ ಒಂಥರ ಖುಷಿ ಕೊಡ್ತಿದೆ. ಫಸ್ಟ್ ಟೈಮ್ ಔಟಿಂಗ್ ಸೈಲ್ ಜೊತೆ ಊಟನೂ ಕೂಡ ಆಗಿರ್ತಾರೆ, ಆ ಮೆಮೊರಿ ಫುಲ್ ಅಂತಲೇ ಹೇಳ್ಬೋದು. ಆನಿವರ್ಸರಿನ ಸೂಪರ್. ಇವಾಗ ಇಲ್ಲಿ ನಾವು ಊಟ ಎಲ್ಲ ಮಾಡ್ಕೊಂಡು ಬರ್ತಾ ಆನ್ ದಿ ವೇಲೆ ಒಂದಷ್ಟು ಗೇಮ್ಗಳು, ಡ್ರೈ ಗೇಮ್ಗಳು ಕೂಡ ಇತ್ತು. ಸೊ ಟಾರ್ಗೆಟ್ ಮಾಡಿ ಶೂಟ್ ಮಾಡೋವಂಥದ್ದೆಲ್ಲ ನನಗೆ ನಿಜವಾಗ್ಲೂ ಬರಲ್ಲ. ಸುನೀಲ್ ಎಷ್ಟು ಚೆನ್ನಾಗಿ ಟಾರ್ಗೆಟ್ ಮಾಡ್ತಾರೆ ಅಂತ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಶೂಟ್ ಕೂಡ ಅಷ್ಟೇ ಟಾರ್ಗೆಟಾಗಿ ಮಾಡ್ತಾಯಿದ್ರು. ಅಂದರೆ ಅವ್ರಿಗೆ ಪ್ರಾಕ್ಟೀಸ್ ಮಾಡಿ ಮಾಡಿ ಅಭ್ಯಾಸ, ನಾವು ಅವಾಗವಾಗ ಎಲ್ಲಾದರೂ ಗೇಮಲ್ಲಿ ಹಿಂಗೆ ಆಡಿ ಅದು ಒಂದು ಸರಿಯಾಗಿ ಬೀಳೋದಿಲ್ಲ. ಬಟ್ ಇದೆಲ್ಲ ಒಂಥರ ಟ್ರೈ ಮಾಡಿದ್ರೆ ಏನೋ ಒಂಥರ ಖುಷಿ ಅಲ್ವಾ. ಹಾಗಾಗಿ ಇದೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಹೋಗಿದ್ದೆ ಪೂಲ್ಗೆ. ಸ್ವಿಮ್ಮಿಂಗ್ ಪೂಲ್ ಅಂತ ಅಂದರೆ ನನಗೆ ಸುನಿಗೆ ಇಬ್ರಿಗೂ ಸಿಕ್ಕಾಪಡೆ ಇಷ್ಟ. ನೀರಲ್ಲಿ ಆಟ ಆಡೋದು ಅಂತ ಅಂದರೆ ಡೈರೆಕ್ಟು ಹೋದ್ವಿ. ಬಿಸಿಲು ಬೇರೆ ಇತ್ತು, ಒಂದು 3:30-4 ಗಂಟೆ ಆಯಿತು ಅಂತ ಅನಿಸುತ್ತೆ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ತುಂಬ ತುಂಬ ಎಂಜಾಯ್ ಮಾಡಿದ್ವಿ. ಅಲ್ಲಿ ಯಾರೋ ಒಬ್ರು ಇದ್ದರು, ಅವ್ರ ಹತ್ರ ವೀಡಿಯೋ ಕೂಡ ಮಾಡಿಸ್ಕೊಂಡ್ವಿ, ಅವ್ರು ವೀಡಿಯೋ ಮಾಡಿಕೊಟ್ರು. ಯಾಕಂದರೆ ನಾವು ಇಬ್ಬರೇ ಆಗಿರೋದ್ರಿಂದ ವೀಡಿಯೋ ಮಾಡೋದು ಯಾರೂ ಇರೋದಿಲ್ಲ ಅಲ್ವಾ, ಹಾಗಾಗಿ ವೀಡಿಯೋ ಕೂಡ ಮಾಡಿಕೊಟ್ರು. ತುಂಬ ಖುಷಿ ಆಯಿತು. ಅಂದರೆ ಸುನೀಲ್ ಅಷ್ಟೇ ನೀರಿತ್ತು. ಇದು ಸ್ಟಾರ್ಟಿಂಗ್ ಇರೋದ್ರಿಂದ ಇಷ್ಟಿದೆ, ಸ್ವಲ್ಪ ಮುಂದೆ ಹೋದರೆ ಸುನೀಲ್ ಐಟ್ ಅಷ್ಟೇ ನೀರಿತ್ತು. ನನಗೆ ಸ್ವಿಮ್ಮಿಂಗ್ ಬರಲ್ಲ, ಸುನೀಲನ್ನೇ ಎತ್ಕೊಂಡು ನನ್ನನ್ನು ಎಳ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಅಲ್ಲಿ ಚಾಕೆಟ್ಸ್ ಕೂಡ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ಹಿಂಗೆ ಆಟ ಆಡ್ತಾ ಇದ್ವಿ. ತುಂಬಾ ಖುಷಿ ಆಯಿತು ಆಟ ಆಡಿ ಎಲ್ಲ. ಏನೋ ಒಂಥರ ಈ ಥರ ನೀರಿರೋ ಪ್ಲೇಸ್ಗೆಲ್ಲ ಹೋದ್ವಿ ಅಂತ ಅಂದರೆ ಏನೋ ಒಂಥರ ಅದ್ರ ಮಜಾನೇ ಬೇರೆ, ಎಂಜಾಯ್ ಮಾಡ್ತಾ ಇರ್ತೀವಿ. ನಾನು ಸುನೀಲ್ ಇಬ್ರೂನು ಹಿಂಗೆ ಆಡ್ಕೊಂಡೇ ಸ್ವಿಮ್ಮಿಂಗ್ ಒಸಿ ಸ್ವಿಮ್ಮಿಂಗ್ ಮಾಡಲಿಲ್ಲ. ನಾವಂತೂ ಸಿಕ್ಕಾಪಟ್ಟೆ ಸ್ವಿಮ್ ಮಾಡಿದ್ವಿ. ಹಿಂಗೆ ಆಡ್ಕೊಂಡು ಅವ್ರ ಮೇಲೆ ಕೂತ್ಕೊಂಡು ಕೂಸು ಮರಿ ಮಾಡ್ಕೊಂಡಿದ್ರು, ಎತ್ಕೊಂಡಿದ್ರು ನನ್ನನ್ನು. ಸೊ ಹಿಂಗೆಲ್ಲ ಆಡಿಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸುನೀಲ್ ನೋಡಿ ಸ್ವಿಮ್ ಮಾಡ್ತಾ ಇದ್ದಾರೆ. ನಾನು ಹಾಗೆ ಫಾಸ್ಟ್ ವರ್ಷನ್ಗೆ ಹಾಕಿದೆ, ಯಾಕಂದರೆ ವೀಡಿಯೋ ಡಿಲೇ ಆಗುತ್ತೆ ಅಂತ ಅಂದ್ಬಿಟ್ಟು. ಇದನ್ನು ಲೈಫ್ ಟೈಮ್ ಮೆಮೊರಿಯಾಗಿ ಇಟ್ಕೋಬೇಕು, ಯಾಕಂದರೆ ಫಾರ್ ದಿ ಫಸ್ಟ್ ಟೈಮ್ ಸುನೀಲ್ ಅವರು ಆ್ಯನಿವರ್ಸರಿಗೆ ಇರೋದು, ನಾನು ಸುನೀಲ್ ಇಬ್ಬರು ಈ ಥರ ರೆಸಾರ್ಟ್ಗೆ ಫಸ್ಟ್ ಟೈಮ್ ಬಂದಿರೋದು. ಇದು ಒಂಥರ ಲೈಫ್ ಟೈಮ್ ಸ್ವೀಟ್ ಮೆಮೊರೀಸ್. ಯಾವಾಗಲೂ ಕ್ಯಾರಿ ಮಾಡೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ ನಾವು ಬೇಕು ಅಂದಿದ್ದ ಟೈಮಲ್ಲಿ ಯಾವುದೂ ಆಗ್ತಿರಲಿಲ್ಲ. 6 ವರ್ಷ ಬೇಕಾಯಿತು ಸುನೀಲ್ ನಮ್ಮ ಆ್ಯನಿವರ್ಸರಿನ ಆಚರಿಸೋದಕ್ಕೆ, ಸೆಲೆಬ್ರೇಟ್ ಮಾಡೋದಕ್ಕೆ. ತುಂಬ ಖುಷಿ ಆಗ್ತಿದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ 5 ಅಡಿ 6 ಅಡಿ ನಾನೇ ಮುಳುಗೋಕ್ನೆ. 6 ಅಡಿ ಇರೋರೆ ನೋಡಿ ನಾನೇ ಸ್ವಿಮ್ ಮಾಡ್ತಾ ಇದೀನಿ ಅಂತ ನಡ್ಕೊಂಡು ಹೋಗಿ ಸ್ನಾನ ಬರ್ತಿದ್ದೀನಿ. ಸೈಕ್ಲಿಂಗ್ ಬೇರೆ ಇದೆ, ಒಳ್ಳೆ ಸೂಪರ್ ಆಗಿ ರೆಸಾರ್ಟ್ ಮಾಡಿದ್ರೆ ಎಲ್ಲ ಗೇಮಿಂಗ್ಸು ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಅಡ್ವೆಂಚರ್ಸ್ ವಾವ್, ಇಂಥ ಇದನ್ನ ಕಳಿಬೇಕಂದ್ರೆ ತುಂಬ ಖುಷಿ ಪಡಬೇಕು. ಎಷ್ಟು ದುಡ್ಡು ಕೊಟ್ಟರು ಸಾಲದು ಕಣ್ರಿ,
ಅಷ್ಟು ಎಂಜಾಯ್ಮೆಂಟ್. ಸಮ್ಮರ್ ಹಾಲಿಡೇ ಈ ಟೈಮಲ್ಲಿ ಅಂತೂ ಇನ್ನೂ ಕೂಡ ಖುಷಿ ಎಂಜಾಯ್ ಕೊಡುತ್ತೆ. ಅದು ನನಗಂತೂ ಈ ಲೀವಲ್ಲಿ ಅಂತೂ ಇಷ್ಟೊಂದು ಎಂಜಾಯ್ ಸಿಕ್ತಿದೆ. ವಾವ್ ಐಫೋನ್ ಈ ಕಡೆ ಡಬ್ ಡಬ್ ಅಂತ. ನನ್ನ ಹುಡುಗಿ ಡೈ ಬೀಳ್ತಾಳೆ, ಹಿಡ್ಕೋತೀನಿ ಕ್ಯಾಚ್ ಬಿಡ. ಒಂದು ಡೈ ಬಿಡಿ, ಡೈ ಹೊಡಿ. ಏನಲ್ಲ ಇಲ್ಲಿ ಹೊಡಿ ಬಾ, ಹಿಡ್ಕೋ. ನಾನು ಇಲ್ಲೇ ಇದೀನಲ್ಲ, ಇಲ್ಲ ಎತ್ಕೋ. ಮಾಡ್ತೀಯ ಸೈಕಲಿಂಗ? ಹಾ, ಆ ಥರ ಎಂತ ಇಲ್ಲ. ಸ್ವಿಮ್ ಎಲ್ಲ ಆದ್ಮೇಲೆ ಇಲ್ಲಿ ರೈನ್ ಡ್ಯಾನ್ಸ್ ಕೂಡ ಸಖತ್ತಾಗಿತ್ತು. ಒಳ್ಳೊಳ್ಳೆ ಕನ್ನಡ ಸಾಂಗ್ಸ್ಗಳನ್ನ ಪ್ಲೇ ಮಾಡ್ತಾ ಇದ್ರು. ನಾನು ಸುನಿಲ್ ಡ್ಯಾನ್ಸ್ ಮಾಡಿದ್ದು ಆ್ಯಂಡ್ ಅಲ್ಲಿ ಕಪಲ್ಸ್ಗಳು ಬಂದಿದ್ರು, ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಬಂದಿದ್ರು. ಸಖತ್ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು. ಯಾವ್ಯಾವ ಸಾಂಗ್ ಬೇಕು ಕನ್ನಡ ಸಾಂಗ್ ಎಲ್ಲನೂ ಪ್ಲೇ ಮಾಡಿಸೋದು, ಡ್ಯಾನ್ಸ್ ಮಾಡೋದು, ಪ್ಲೇ ಮಾಡಿಸೋದು, ಡ್ಯಾನ್ಸ್ ಮಾಡೋದು. ಒಂಥರ ಇದು ಒಂಥರ ಡಿಫ್ರೆಂಟ್, ಜಿ ಆರ್ ಎಸ್ ಅಲ್ಲಿ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಇಲ್ಲಿ ಇನ್ನೊಂಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಮೈಸೂರಲ್ಲಿದ್ದರೆ, ಅಕ್ಕಪಕ್ಕ ಇದ್ದರೆ, ಅವ್ರು ಬೇರೆ ಕಡೆ ಇದ್ದರೆ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಿಸ್ ಇಸ್ ದ ಬೆಸ್ಟ್ ರೆಸಾರ್ಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ವೆಯ್ಟ್ ಮಾಡ್ತಾ ರೀ, ಇನ್ನೂ ಆ್ಯಕ್ಟಿವಿಟೀಸ್ ಎಲ್ಲ ಇದೆ, ನಾನು ತೋರಿಸ್ತೀನಿ. ನೀವು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಲೈವಲ್ಲಿ ಇದನ್ನು ಗೇಮ್ ಆಡೋದು, ಆಟ ಆಡೋದು, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋದು ಎಲ್ಲ ಸಖತ್ತಾಗಿರುತ್ತೆ. ನೈಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ದೀವಿ ನಾವಿಬ್ಬರು. ಓನ್ಲಿ ಚಾಯಾ? ತೋರಿಸು ತೋರಿಸು ಸುನಿ. ನೈಸ್ ಸ್ನ್ಯಾಕ್ಸ್. ಸೂಪರ್ ಆಗಿದೆ ವೆದರ್ ಎಲ್ಲ. ಆಲ್ಸೋ ಸ್ವಿಮ್ಮಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಸೂಪರ್ ದಿಸ್ ಮೂಮೆಂಟ್. ಎಸ್, ಇವಾಗ ವಾಟರ್ ಗೇಮ್ಸ್ ಅಂದರೆ ಸ್ವಿಮ್ಮಿಂಗು ಮತ್ತು ರೈನ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಈ ಕಂಪ್ಲೀಟ್ ರೂಮ್ ಟೂರ್, ಈ ರೂಮ್ ಹೆಂಗಿದೆ, ಮತ್ತು ನಮ್ಮ ಆ್ಯನಿವರ್ಸರಿನ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ನಾವು ಅನ್ನೋದ್ರ ಬಗ್ಗೆ, ಮತ್ತು ಇನ್ನು ಡ್ರೈ ಗೇಮ್ಸ್ ಎಲ್ಲ ಇದೆ ಅಲ್ವಾ, ಅದ್ರದ್ದನ್ನೆಲ್ಲ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ, ಟಾಟಾ, ಬಾಯ್ ಬಾಯ್.